ಇಲ್ಲಿಗ್ ಬಂದೆ? ನನ್ ಮರ್ಯಾದೆ ತೆಗಿತಿಯಲ್ಲ. ನಾನೇನ್ ಮಾಡ್ದೆ ಅಕ್ಕ? ಎಲ್ರು ನಿನ್ನ ಬೈತಾ ಇದ್ರು ಅಂತ ಹೆಲ್ಪ್ ಮಾಡ್ದೆ. ಬಾಯ್ ಮುಚ್ಚ್. ದೊಡ್ಡ ಹೆಲ್ಪ್ ಮಾಡ್ದೆ. ನಿನ್ ಮುಖ ನನ್ ಕೈಲಿ ಏನೂ ಆಗಲ್ಲ ಅಂತ ನೀನ್ ದೊಡ್ಡ ಜೀನಿಯಸ್ ಅನ್ನೋ ತರ ನನ್ನ ಫೂಲ್ ಮಾಡ್ದೆ. ಜಾಬ್ ಕೊಟ್ರು ಅಂತ ಕುಣ್ಕೊಂಡು ಆಫೀಸ್ಗೆ ಏನಾದ್ರೂ ಬಂದ್ಯೋ ಕಾಲ್ ಮುರಿದ್ ಬಿಡ್ತೀನಿ. ಹೋಗು. ನಿನ್ನಷ್ಟು ಈಸಿಯಾಗಿ ಬಿಡಲ್ವೇ? ಜಾಬ್ಗೆ ಹೇಗೆ ಜಾಯ್ನ್ ಆಗ್ತೀಯ ನಾನು ನೋಡ್ತೀನಿ. ಹಾಗಾ? ಸರಿ. ಏನಕ್ಕ ಇಷ್ಟು ಕೋಪದಿಂದ ಬರ್ತಿದ್ಯಾ? ಏನಾಯ್ತು? ನೀನ್ ಬಾಯಿ ಮುಚ್ಚು. ಯಾಕೆ ಅವಳ ಆಫೀಸಲ್ಲಿ ಇಷ್ಟೊತ್ತರೆಗೂ ಕೆಲಸ ಮಾಡಿ ಬಂದಿದ್ದಾಳೆ, ಅವಳನ್ನ ಕೆಣಕ್ತೀಯ? ಅವಳನ್ನಲ್ಲ, ನಿನಗೆ ಹೇಳ್ಬೇಕು. ಏನ್ ಒಂದ್ ಹೊತ್ತು ತಿಂದಿಲ್ಲ ಅಂದ್ರೆ ಸತ್ತೋಗ್ತೀನ? ಮನೇನೆ ಉರ್ದೋಗ್ತಿರೋ ಹಾಗೆ ಭಾರ್ಗವಿ ಕೈಲಿ ಲಂಚ್ ಬಾಕ್ಸ್ ಕೊಟ್ಟು ಕಳ್ಸಿದ್ಯಾ? ಆಫೀಸಲ್ಲಿ ನನ್ ಮರ್ಯಾದೆ ತೆಗೆದ್ಬಿಟ್ಲು. ಏನ್ ಮಾಡಿದ್ಲು? ಸರಿಯಾಗಿ ಅವಳು ಬಂದಿದ್ದ ಟೈಮ್ಗೆ ನನ್ ಕಂಪ್ಯೂಟರ್ ಅಲ್ಲಿ ಚಿಕ್ಕ ಪ್ರಾಬ್ಲಮ್ ಶುರು ಆಯ್ತು. ನನ್ ಪಾಡಗ್ ನನ್ ಕೆಲ್ಸ ಮಾಡಕ್ ಬಿಡದೆ ಏನೋ ದೊಡ್ಡದಾಗ್ ಮಧ್ಯದಲ್ಲಿ ಬಂದು ನನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಲು. ಒಳ್ಳೆ ಕೆಲ್ಸನೇ ಮಾಡಿದಾಳೆ. ಅನಾವಶ್ಯಕವಾಗಿ ಯಾಕಿಂಗ್ ಆಡ್ತೀಯ? ಏನೇ ಅವಳು ಮಾಡಿರೋ ಒಳ್ಳೆ ಕೆಲ್ಸ, ನಾನೇ ಹೇಗೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತಾ ಇದ್ದೆ. ಅವಳು ಸಡನ್ ಆಗಿ ಬಂದಿದ್ಕೆ ನಾನ್ ಕೆಲ್ಸಕ್ ಬರ್ದಿರೋಳ ತರ ಆಗ್ಬಿಟ್ಟೆ. ನಿಜವಾಗ್ಲೂ ನಿಮ್ಗಾಗ್ಲಿಲ್ವೇನ? ಬಾಯ್ ಮುಚ್ಚೆ. ಆಫೀಸ್ ಅಲ್ಲಿ ನನ್ ಮರ್ಯಾದೆ ಹೋಯ್ತಮ್ಮ. ಇವಳು ಮಾಡಿದ ಘನ ಕಾರ್ಯಕ್ಕೆ ನಮ್ ಬಾಸ್ ಇಂಪ್ರೆಸ್ ಆಗಿ ಜಾಬ್ ಕೂಡ ಕೊಟ್ಬಿಟ್ಟಿದ್ದಾರೆ. ಅವಳ ಸಂಬಳ 20,000. MBA ಮಾಡಿರೋ ನಾನು 15,000 ಕೆಲಸ ಮಾಡ್ತಾ ಇದ್ರೆ ಜಸ್ಟ್ BSc ಮಾಡಿರೋ ಅವಳಿಗೆ 20,000 ಸಂಬಳ. ನಾಳೆಯಿಂದ ಅವಳ ಜೊತೆ ಸೇರ್ಕೊಂಡು ಕೆಲಸ ಮಾಡೋ ಅಂತ ಹೇಳ್ತೀಯಾ? ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಅವಳು ಕೆಲಸ ಮಾಡಬಾರ್ದು, ನಾನ್ ಮಾಡೋ ಕಡೆ ಅಂತೂ ಮೊದ್ಲೇ ಇರಬಾರ್ದು. ಭಾರ್ಗವಿ, ಕಂಗ್ರಾಟ್ಸ್ ಅಕ್ಕ, ಜಾಬ್ ಸಿಕ್ತಂತೆ. ಇವತ್ತಿಂದ ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಏಯ್, ಲಂಚ್ ಬಾಕ್ಸ್ ಕೊಟ್ಟು ಬಾ ಅಂದ್ರೆ ನನ್ ಮಗಳು ಮರ್ಯಾದೆನೆ ತೆಗೆದು ಬರ್ತೀಯಾ? ನಿನ್ ಮುಖಕ್ಕೆ ಮನೇಲಿ ಮುಸ್ರೆ ತಿಕ್ಕೋದ್ ಬಿಟ್ಟು ಕೆಲ್ಸ ಏನಕ್ಕೆ? ಮರ್ಯಾದೆಯಾಗಿ ಬಾಯ್ ಮುಚ್ಕೊಂಡು ಮನೇಲಿ ಬಿದ್ದಿದ್ರೆ ಸರಿ, ಇಲ್ಲ ಅಂತ ಕಾಲು ಹೊರಗಡೆ ಇಟ್ರೆ ಎರಡು ಕಾಲು ಮುರ್ದಾಕ್ ಬಿಡ್ತೀನಿ. ಹುಷಾರ್. ಅಮ್ಮ ಬಿಡಮ್ಮ ಬಿಡು. ಭಾರ್ಗವಿ ಅಕ್ಕ ಜಾಬ್ ಏನಕ್ಕೆ ಮಾಡಬಾರ್ದು? ಮಾಡ್ತಾಳೆ. ಬೇಡ ಅನ್ನೋಕ್ ನೀವ್ಯಾರು? ಸ್ವಂತ ಅಕ್ಕ ನನ್ನನ್ನು ಸಪೋರ್ಟ್ ಮಾಡಿದೆ, ಅವಳನ್ನು ಸಪೋರ್ಟ್ ಮಾಡ್ತೀಯಲ್ಲೇ. ಇವಳು ವರ್ಕ್ ಮಾಡೋ ಕಡೆ ನಾನು ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗದೇ ಇದ್ರೆ ಬಿಡು, ನಾಚಿಕೆ ಆಗಲ್ವಾ ನಿನ್ಗೆ ಈ ಥರ ಮಾತಾಡೋದಕ್ಕೆ? ನಿನಗಿಂತ ಭಾರ್ಗವಿ ಅಕ್ಕನಿಗೆ ಸ್ಯಾಲ್ರಿ ಜಾಸ್ತಿ ಅಂತ ಹೊಟ್ಟೆ ಉರಿ ನಿನಗೆ. ನಿನಗಷ್ಟು ಟ್ಯಾಲೆಂಟ್ ಇದ್ರೆ ನಿಮ್ಮ ಸರ್ ಹತ್ರ ಇಂಪ್ರೆಷನ್ ಸಂಪಾದನೆ ಮಾಡಿ ಇನ್ನೂ ಜಾಸ್ತಿ ಸ್ಯಾಲ್ರಿ ತಗೋ. ಅದ್ಬಿಟ್ಟು ಭಾರ್ಗವಿ ಅಕ್ಕನಿಗೆ ಜಾಬ್ ಮಾಡಬೇಡ ಅನ್ನೋದಕ್ಕೆ ನಿನಗೇನು ಅಧಿಕಾರ ಇದೆ? ಅವಳು ಕೆಲಸ ಮಾಡ್ತಾಳೆ, ನೀನ್ ಇವ್ರ ಮಾತಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ನಡಿಯಕ್ಕ ಬೆಳಿಗ್ಗೆ ಹೋದವಳು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳಕ್ಕೇನಿದೆ? ಸತ್ತೋದವಳು ಬದುಕ್ ಬಂದಿದ್ದಾಳೆ ಅಂತ ಸಂತೋಷದಲ್ಲಿ ಬಿಟ್ಟಿರಲ್ಲ ಅನ್ಸುತ್ತೆ. ನನಗ್ ಬೇಕಾಗಿರೋದು ಅದೇ ಅಲ್ವಾ? ಏನಂತು ಗಾತ್ರಿ, ನಿಮ್ಮ ಮನೆಯವ್ರನ್ನ ನೋಡಿದ್ಯಾ? ಏನಂದ್ರು? ನಿನ್ನ ನೋಡಿದ ಖುಷಿಲಿ ನಿನ್ ಬಿಟ್ಟಿರಲ್ಲ ಅಲ್ವಾ? ಹೇಳಿ ಗಾತ್ರಿ. ನೀವ್ ಅನ್ಕೊಂಡಂಗೇನು ಆಗ್ಲಿಲ್ಲ ರೀ, ಎಲ್ಲ ನಾನು ಊಹೆ ಮಾಡ್ದಂಗೆ ಆಯ್ತು. ಇನ್ನೂ ನನ್ನ ಮೇಲೆ ಅವ್ರ ಕೋಪ ಹೋಗಿಲ್ಲ. ನನ್ನ ನೋಡ್ತಿದ್ದಂಗೆ ಅಸಹ್ಯ ಮಾಡಿಕೊಂಡ್ರು ನಮ್ಮ ಚಿಕ್ಕಮ್ಮ. ಕೊನೆಗೆ ನನ್ನ ಮನೆಯಿಂದನೇ ಹೊರಗಾಕಿದ್ರು. ಮತ್ತೆ ಈ ಜನ್ಮದಲ್ಲಿ ನನ್ನನ್ನು ಕ್ಷಮಿಸಲ್ಲ ರೀ. ಇದೆಲ್ಲದಕ್ಕೂ ಕಾರಣ ನಾನೇ ಗಾಯತ್ರಿ. ನೀನೆಷ್ಟು ಬೇಡ ಅಂತ ಹೇಳಿದ್ರು ನಾನೇ ನಿನ್ನ ಬಲವಂತವಾಗಿ ಕಳಿಸ್ದೆ. ನನ್ನ ಕ್ಷಮಿಸು ಗಾಯತ್ರಿ. ಆ ಮಾತು ಯಾಕೆ ಬಿಡಿ, ನಮ್ಮ ಮನೆಯವ್ರಿಗೆ ನಾನು ಹತ್ರ ಆದರೆ ನಾ ಸಂತೋಷವಾಗಿರ್ತೀನಿ ಅಂತ ತಾನೇ ನೀವು ಹೇಳಿದ್ದು.
ಅವ್ರಿಗೆ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ. ಅದಕ್ಕೆ ನೀವೇನು ಮಾಡ್ತೀರ? ಎಲ್ಲ ನನ್ನ ದುರಾದೃಷ್ಟ. ಅಷ್ಟಕ್ಕೂ ನಿನ್ನ ಮದುವೆ ಆಗಿದ್ದಕ್ಕೆ ಈ ದುರಾದೃಷ್ಟ ಅನ್ಕೋತು. ಅದಕ್ಕೂ ಮುಂಚೆ ಎಷ್ಟು ಹ್ಯಾಪಿ ಆಗಿದ್ದೆ ನೀನು, ಇವಾಗ ನೋಡು ಎಷ್ಟು ಕಷ್ಟಗಳು. ಒಂದು ನಿಮಿಷನೂ ನಿನ್ನ ನೆಮ್ಮದಿಯಾಗಿರಕ್ಕೆ ಬಿಟ್ಟಿಲ್ಲ. ಒಂದು ಕಡೆ ಸಾಲದವ್ರ ಕಾಟ, ಇನ್ನೊಂದು ಕಡೆ ಕೆಲಸ ಸಿಕ್ತಿಲ್ಲ. ಜೀವನ ಅಂದ್ರೆ ನಿಮ್ಗೆ ಬೇಜಾರಾಗ್ಬಿಟ್ಟಿದೆ. ಬದುಕಲೇಬಾರದು ಅಂತ ಅನಿಸ್ತಿದೆ ಗಾಯತ್ರಿ. ನನ್ನ ನಿಮ್ಮೂರಿಗೆ ಕರ್ಕೊಂಡು ಹೋಗು. ನಿಮ್ಮಪ್ಪ ಅಮ್ಮ ಪ್ರಾಣ ಬಿಟ್ಟಿರೋ ಜಾಗದಲ್ಲೇ ನಾನು ವಿಷ ಕುಡಿದು ಸತ್ತೋಗ್ತೀನಿ. ಕನಸಲ್ಲೂ ಕೂಡ ಈ ಥರ ಮಾತಾಡಬೇಡಿ. ಅಷ್ಟಕ್ಕೂ ನಾವ್ಯಾಕೆ ಸಾಯ್ಬೇಕು? ನಮಗಿಂತ ಎಷ್ಟೋ ಸಮಸ್ಯೆ ಇರೋರು ಎಷ್ಟು ಹಾಯಾಗಿ ಜೀವನ ನಡೆಸ್ತಿದ್ದಾರೆ. ನಮಗೆ ಯಾರೂ ಇಲ್ಲ ಅಂದರೆ ಏನು? ನನಗೆ ನೀವು, ನಿಮಗೆ ನಾನಿದ್ದೀನಲ್ಲ, ಹಾಯಾಗಿ ಬದುಕಕ್ಕಾಗಲ್ವಾ? ಹಾಂ, ನಾನು ವಿಷ ಕೊಟ್ಟು ಸಾತೀನಿ ಅಂತಿದ್ದ ಹಾಗೆ ನನಗೂ ಸ್ವಲ್ಪ ವಿಷ ಕೊಡಿ ಅಂತಾಳೆ ಅಂದ್ಕೊಂಡೆ. ಇವಳನ್ನು ಹೀಗೆ ಮಾತಾಡ್ತಿದ್ದಾಳೆ, ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಇವಳಿಗೆ? ಇವತ್ತು ನನ್ನ ಚಿಕ್ಕಮ್ಮ ಹೇಳಿದ ಮಾತುಗಳಿಗೆ ಸತ್ತೋಗೋಣ ಅಂತ ಅಂದ್ಕೊಂಡೆ ರೀ. ನಿಜವಾಗ್ಲೂ ಆಕ್ಸಿಡೆಂಟ್ನಲ್ಲಿ ಸತ್ತೋಗ್ತಿದ್ದೆ ಕೂಡ. ಕೊನೆ ನಿಮಿಷದಲ್ಲಿ ಒಂದು ಹುಡುಗಿ ಕಾಪಾಡಿದ್ಲು. ಆ ಹುಡುಗಿಗೆ ಒಂದು ಕಾಲು ಕೂಡ ಸರಿ ಇಲ್ಲ. ಆ ಹುಡುಗಿ ಅವಳ ದುಃಖನ ಹೇಳ್ತಿದ್ರೆ ಅವಳ ದುಃಖದ ಮುಂದೆ ನನ್ನ ದುಃಖ ತುಂಬ ಕಡಿಮೆ ಅನ್ನಿಸ್ತು. ಒಂದು ಅಂಗವೈಕಲ್ಯ ಇರೋ ಹುಡುಗಿಗೆ ಅಷ್ಟು ಆತ್ಮವಿಶ್ವಾಸ ಇರುವಾಗ ನನಗೆ ಯಾಕೆ ಇರಬಾರ್ದು? ಎಷ್ಟೇ ಕಷ್ಟ ಬಂದರೂ ಎದುರಿಸಿ ನಿಂತು ಕೇಳೋಣ ರೀ. ಆಹಾ, ಎಷ್ಟೊಳ್ಳೆ ಮಾತಾಡ್ದೆ ಗಾಯತ್ರಿ. ಇದೆ ಈ ಆತ್ಮವಿಶ್ವಾಸಕ್ಕೋಸ್ಕರನೇ ಇಷ್ಟು ದಿನ ಕಾಯ್ತಿದ್ದೆ. ಸಾಕು, ನೀನಿಷ್ಟು ಮಾತ್ರ ಧೈರ್ಯವಾಗಿದ್ದರೆ ಸಾಕು, ಎಷ್ಟೇ ಕಷ್ಟ ಬಂದರೂ ನಾನು ಎದುರಿಸ್ತೀನಿ. ಸಿಂಪಲ್ ಆಗಿ ದುಡ್ಡು ಬರುತ್ತೆ ಅನ್ಕೊಂಡ್ರೆ ವಿಷಯ ಎಷ್ಟೊಂದು ಕಾಂಪ್ಲಿಕೇಶನ್ ಆಗ್ತಿದ್ದಲ್ಲ. ಈ ಸಲ ಸ್ಟ್ರಾಂಗ್ ಪ್ಲಾನ್ ಮಾಡಬೇಕು. ತುಂಬ ಸಂತೋಷ ನಮ್ಮ, ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ಒಂದು ಸ್ಥಾನಕ್ಕೆ ಬಂದಿದೆಯಾ ಅಂದರೆ ನಿಜವಾಗ್ಲೂ ಸಂತೋಷ ಆಗ್ತಿದೆ ಅಮ್ಮ. ಏನು ಲಾಭ ಅಪ್ಪ, ಅಕ್ಕ ಜಾಬ್ಗೆ ಜಾಯ್ನ್ ಆಗಲ್ಲ ಅಂತಿದ್ದಾಳೆ. ಏನಕ್ಕೆ ಅಷ್ಟೊಂದು ಒಳ್ಳೆ ಜಾಬ್ನ ಏನಕ್ಕೆ ಬೇಡ ಅಂತಿದ್ಯಾ? ಏನಕ್ಕೂ ಗೊತ್ತಿಲ್ಲ ಚಿಕ್ಕಪ್ಪ, ಇಲ್ಲಿವರೆಗೂ ಯಾವಾಗಲೂ ಜಾಬ್ ಮಾಡೋಣ ಅಂತ ಆಲೋಚನೆ ಬಂದಿಲ್ಲ. ಸಡನ್ನಾಗಿ ಆಫರ್ ಕೊಟ್ಟಿದ್ದಕ್ಕೆ ಏನು ಮಾಡೋದು ಗೊತ್ತಾಗದೆ ಯೋಚನೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಆಲೋಚನೆ ಮಾಡೋದಕ್ಕೇನಿದೆ? ನಿನ್ನ ಜೀವನಕ್ಕೆ ಯಾವ ಥರ ದಾರಿ ತೋರಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ, ಆದರೆ ನಿನ್ನಲ್ಲಿರೋ ಸಾಮರ್ಥ್ಯ ಗುರುತಿಸಲಾಗದೆ ಹೋಗ್ಬಿಟ್ಟೆ. ಇಲ್ಲ ಅಂದಿದ್ರೆ ನಮ್ಮ ಕಂಪ್ನಿಲೇ ಒಳ್ಳೆ ಜಾಬ್ ಕೊಡ್ತಿದ್ದೆ. ಹೇಗೋ ಒಳ್ಳೆ ಜಾಬ್ ಸಿಕ್ಕಿದೆ, ಇನ್ನೇನು ಆಲೋಚನೆ ಮಾಡಬೇಡ. ಅಕ್ಕ ಏನಕ್ಕೆ ಯೋಚನೆ ಮಾಡ್ತಿದ್ದಾಳೆ? ನಿಜವಾದ ಕಾರಣ ನಾನು ಹೇಳ್ತೀನಿ ಡ್ಯಾಡಿ. ಭಾರ್ಗವಿ ಅಕ್ಕ ಜಾಬ್ ಮಾಡೋದು ಪ್ರಿಯಂಗೆ ಇಷ್ಟ ಇಲ್ಲ, ಅಲ್ಲದೆ ಅವಳಿಗಿಂತ ಜಾಸ್ತಿ ಸ್ಯಾಲ್ರಿ ಅಂತ ಹೊಟ್ಟೆ ಉರಿ. ಅಷ್ಟೇನಾ, ಸಾಧಾರಣವಾಗಿ ಯಾರಿಗಾದರೂ ಅಸೂಯೆ ಆಗತ್ತೆ. ಅದನ್ನ ಯೋಚನೆ ಮಾಡಿದೆ, ನಿನಗೆ ಬಂದಿರೋ ಅವಕಾಶನ ಬಿಡೋ ಅವಶ್ಯಕತೆ ಇಲ್ಲ. ಹಂಗಲ್ಲ ಚಿಕ್ಕಪ್ಪ, ಅಕ್ಕ ನಂಗಿಂತ ಚೆನ್ನಾಗಿ ಓದಿದ್ದಾಳೆ. ಅವಳು ಕೆಲಸ ಮಾಡೋ ಆಫೀಸಲ್ಲಿ ಅವಳಿಗಿಂತ ಒಳ್ಳೆ ಜಾಬ್ ಮಾಡಿದರೆ ಅವಳಿಗೆ ತುಂಬಾ ಫೀಲ್ ಆಗುತ್ತೆ ಅಲ್ವಾ? ಅದು ಒಂಥರ ಒಳ್ಳೇದೆ. ಪ್ರಿಯಾಗೆ ಕೆಲಸ ಮಾಡೋ ಹುಮ್ಮಸ್ ಬಂದು ಇನ್ನೂ ಒಳ್ಳೆ ಪೊಸಿಷನ್ಗೆ ಬರೋದಕ್ಕೆ ಟ್ರೈ ಮಾಡ್ತಾಳೆ, ಹೌದಲ್ವಾ? ಓಕೆ ಓಕೆ, ಈ ವಿಷಯನೆಲ್ಲ ಪಕ್ಕಕ್ಕಿಟ್ಟು ಇನ್ನು ಮುಂದೆ ನಿನ್ನ ಬಗ್ಗೆ ಯೋಚನೆ ಮಾಡು. ಪ್ರತಿ ದಿವಸ ನಿಮ್ಮ ಚಿಕ್ಕ ಮಾಡೋ ಕೊಂಕು ಮಾತುಗಳಿಂದ ನೀನು ಎಷ್ಟು ದುಃಖ ಪಡ್ತಾ ಇದ್ದೆ ನನಗೆ ಗೊತ್ತು. ಅದೆಲ್ಲದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿನಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಹೋಗಲಿ, ಆ ಪ್ರೀನ್ ಜೊತೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗೋ ಹಾಗಿದ್ರೆ ಹೇಳು, ನಮ್ಮ ಕಂಪ್ನಿಲೇ ಒಂದು ಒಳ್ಳೆ ಕೆಲಸ ಕೊಡ್ತೀನಿ. ಬೇಡ ಚಿಕ್ಕಪ್ಪ ಬೇಡ, ಚಿಕ್ಕಮ್ಮ ನಿಮ್ಮನ್ನ ಬೈತಾರೆ, ಸುಮ್ಮನೆ ನನ್ನಿಂದ ಮನೇಲಿ ಜಗಳಗಳು. ಆದರೆ ಆಗಲಿ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ, ಈ ಜಾಬಲ್ಲಿ ಜಾಯಿನ್ ಆಗು. ಏನು ಕೇಳ್ತಾ ಇದ್ದೀನಿ ಅರ್ಥ ಮಾಡ್ಕೋ, ಇನ್ನೇನು ಯೋಚನೆ ಮಾಡಬೇಡ. ನೋಡಕ್ಕ, ಅಷ್ಟಕ್ಕೂ ನೀನು ಇಲ್ಲಿಗೆ ಯಾಕೆ ಬಂದೆ ಒಂದ್ಸತಿ ನೆನಪು ಮಾಡ್ಕೋ. ನಮ್ಮ ಮನೇಲಿ ಕೂತ್ಕೊಂಡ್ರೆ ಅಮ್ಮ ಹೇಳ್ದಾಗೆ ಪಾತ್ರೆ ತೊಳ್ಕೊಂಡು ಬಟ್ಟೆ ಒಕ್ಕೊಂಡೇ ಇರಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಅದೇ ಜಾಬಲ್ಲಿ ಜಾಯ್ನ್ ಆದರೆ
ಹೊರಗಡೆ ಪ್ರಪಂಚ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಗಾಯತ್ರಿ ಅಕ್ಕನ ಮೋಸ ಮಾಡಿದವ್ರನ್ನ ಬೇಗ ಹಿಡಿಬಹುದು. ಏನ್ ಹೇಳ್ತೀಯ ಅಕ್ಕ, ನಾಳೆ ಆಫೀಸ್ಗೆ ಹೋಗ್ತೀಯ ಅಲ್ವಾ? ಏನ್ರಿ, ನಮ್ಮಮ್ಮ ಫೋನ್ ಮಾಡಿದ್ರು, ಸೂರ್ಯನ ಜೊತೆ ನನ್ನ ತಂಗಿ ಮದುವೆ ಏನಾಯ್ತು ಅಂತ ಕೇಳ್ತಿದ್ದಾರೆ. ನನ್ ಕೇಳ್ತಾನೆ ಏನಿದೆ ಹೇಳು. ಕಾವಿನ ಮದುವೆ ಆಗೋ ತನಕ ನಾನು ಮದುವೆ ಆಗಲ್ಲ, ಅದರಲ್ಲೂ ನಿನ್ ತಂಗಿನ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಿದ್ದಾನೆ. ಇನ್ನೊಂದ್ಸತಿ ಜೋರ ಕೇಳಿ ನೋಡ್ಬಾರ್ದ? ಎಷ್ಟು ಸಲ ಅಂತ ಕೇಳೋದು? ನನ್ನ ಮಾತು ಕೇಳಿದ್ರೆ ತಾನೆ ಮದುವೆ ಅಂದ್ರೆ ಸಾಕು, ಕೋಪ ಮಾಡ್ಕೋತಾನೆ. ಏನಾದ್ರು ಅಂದ್ರೆ ಕಾವಿನ ಮದುವೆ ಮುಂದೆ ತರ್ತಾನೆ. ಏನಣ್ಣ, ಏನೋ ಮದುವೆ ಅಂತ ಮಾತಾಡ್ತಿದ್ದೀರಾ? ತಂಗಿ ಮದುವೆನಾ? ಇಲ್ಲ ಕಣ, ನಿನ್ ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಷ್ಟಕ್ಕೂ ಪದೇ ಪದೇ ನನ್ನ ಮದುವೆ ಬಗ್ಗೆ ಯಾಕೆ ಮಾತಾಡ್ತಿದ್ರ? ನಾನು ಆವಾಗಲೇ ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ನಲ್ಲ. ಹ್ಞೂ, ನೀನು ಹೇಳಿದೆ ಅಂತ ನಾವು ಯೋಚನೆ ಮಾಡೋದು ಬಿಟ್ಟಿಲ್ಲ ಅಲ್ವಾ? ಯಾವಾಗಲೂ ನಿನ್ನ ಯೋಚನೆ ನಿನಗಾಯ್ತು, ನಮ್ಮ ದುಃಖ ನಿನಗೆಲ್ಲ ಅರ್ಥ ಆಗಬೇಕು. ಸರಿ, ನೀವು ಇಷ್ಟೊಂದು ಕೇಳ್ತಾ ಇದ್ದೀರಾ ಅಂತ ಹೇಳ್ತಿದ್ದೀನಿ. ಅಷ್ಟಕ್ಕೂ ನನಗೆ ಮದುವೆ ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟೇ ಇಲ್ಲ. ಫಸ್ಟು ಕಾವ್ಯ ಮದುವೆ ಆಗಲಿ, ಆಮೇಲೆ ನನ್ನ ಮನಸ್ಸೇನಾದರೂ ಬದಲಾದರೆ ನೋಡೋಣ. ಚೆನ್ನಾಗಿದೆ ಕಣು, ಇಷ್ಟು ದಿನ ಯಾವತ್ತಾದರೂ ಒಂದು ದಿವಸ ಮದುವೆ ಒಪ್ಕೋತೀಯ ಅನ್ನೋ ನಂಬಿಕೆ ಇತ್ತು, ಈವಾಗ ಆ ನಂಬಿಕೆ ಕೂಡ ಹೋಯ್ತು. ಮಾತಲ್ಲಿ ಹೇಳಿದ್ರೆ ಕೇಳಲ್ಲ, ಹೊಡೆದೇಳೋಣ ಅಂದರೆ ಚಿಕ್ಕ ಹುಡುಗನೂ ಅಲ್ಲ. ಛೇ, ಇನ್ನು ಯಾವಾಗ ಬದಲಾಗ್ತೀಯೋ ಏನೋ. ಅಣ್ಣ. ಏನಮ್ಮ? ಇಷ್ಟು ದಿನ ನನ್ನ ಮದುವೆ ಆದಮೇಲೆ ನೀನು ಮದುವೆ ಆಗ್ತೀಯಾ ಅಂತ ಅಂದರೆ ತಂಗಿ ಮೇಲಿರೋ ಪ್ರೀತಿ ಅಂತ ಅನ್ಕೊಂಡಿದ್ದೆ. ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಅಂದರೆ ಅದಕ್ಕೆ ಅರ್ಥ ಏನಣ್ಣ? ಏನಿಲ್ಲಮ್ಮ, ಹಾಗಂದ್ರೆ ಅಣ್ಣ ಅದಕ್ಕೆ ತಿರ್ಗಾ ನನ್ನ ಮದುವೆ ವಿಷಯ ಮಾತಾಡಲ್ಲ ಅಂತ. ನನ್ನ ಹತ್ರ ಯಾಕಣ್ಣ ಮುಚ್ಚಿಡ್ತೀಯಾ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನ್ನ ಮಾತಿನ ಧಾಟಿ ನೋಡಿನೇ ಹೇಳ್ತೀನಿ. ನೀನೊಂದು ಹುಡುಗಿನ ಪ್ರೀತಿಸ್ತಿದ್ಯಾ ಅಲ್ವಾ? ಒಂದು ವೇಳೆ ಆ ಥರ ಏನಾದರೂ ಇದ್ರೆ ಹೇಳಣ್ಣ, ದೊಡ್ಡಣ್ಣನ ಹತ್ರ ನಾನು ಮಾತಾಡ್ತೀನಿ. ನಿನಗಿಷ್ಟ ಇರೋ ಹುಡುಗಿ ನನಗೆ ಅತ್ತಿಗೆ ಆಗಿ ಬಂದರೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಆ ಥರದವರು ಯಾರಾದರೂ ಇದ್ದಾರಾ ಹೇಳಣ್ಣ? ಏನೋ ವಿಷಯ ಹೇಳ್ತೀನಿ ಅಂತ ಗಾಯತ್ರಿ ರೆಸ್ಟೋರೆಂಟ್ಗೆ ಬಾನ್ಲು. ಯಾವ ವಿಷಯ ಆಗಿರುತ್ತೆ? ನಾನು ಅವಳನ್ನ ಪ್ರೀತಿಸ್ತಿರೋ ಹಾಗೆ ಅವಳು ಕೂಡ ನನ್ನನ್ನು ಪ್ರೀತಿಸ್ತಿರ್ತಾಳೆ, ಆ ವಿಷಯ ತಾನೆ? ಆ ಥರನೇ ಆದರೆ ನನ್ನಷ್ಟು ಅದೃಷ್ಟವಂತ ಇನ್ಯಾರಿಲ್ಲ. ಎಷ್ಟೊತ್ತಾಯ್ತು ನೀನು ಬಂದು? ಇವಾಗಲೇ. ಏನೋ ವಿಷಯ ಹೇಳ್ತೀನಿ ಅಂದೆ. ಏನದು? ಏನು ಹೊಸದಾಗಿ ನಾಚ್ಕೋತಿದ್ಯಾ? ಏನು ಹೇಳು. ಯಾವಾಗಿಂದನೂ ಹೇಳಬೇಕಂತಿದ್ದೆ ಸೂರ್ಯ, ಆದರೆ ಯಾಕೋ ಹೇಳೋಕ್ಕಾಗ್ತಿಲ್ಲ. ಇವಾಗ ಹೇಳ್ತಿದ್ದೀನಿ, ಹೇಳಾದ್ಮೇಲೆ ಏನೂ ಅನ್ಕೋಬೇಡ. ಅದು ನನ್ನ ಕೈಲಿ ಆಗ್ತಿಲ್ಲ ಸೂರ್ಯ, ನಂಗೆ ನಾಚಿಕೆ ಆಗ್ತಿದೆ. ಪ್ರೀತಿಸ್ತಿದೆಯಲ್ಲ. ಯಾರನ್ನ? ಹೇಗಿದ್ದಾನೆ ಸೂರ್ಯ? ಅವನ ಹೆಸರು ಜೀವನ್. ನಿನಗೆ ಯಾವತ್ತೋ ಪರಿಚಯ ಮಾಡ್ಸೋಣ ಅನ್ಕೊಂಡೆ, ಆದರೆ ಇವಾಗ ಸಮಯ ಬಂತು. ಇವನು ನನ್ನ ಪ್ರೀತಿಸಿದ್ದು? ಅವ್ರು ನಿಂಗೆ ಮುಂಚೆನೆ ಗೊತ್ತಾ? ಚೆನ್ನಾಗಿ ಗೊತ್ತು. ಅವನೆಷ್ಟು ಕೆಟ್ಟವನು ಅಂತಾನು ಗೊತ್ತು. ಏನು ಮಾತಾಡ್ತಿದ್ಯಾ ಸೂರ್ಯ? ಯಾರನ್ನೋ ನೋಡಿ ಯಾರನ್ನೋ ಅನ್ಕೋತಿದ್ಯಾ? ಅವ್ರು ತುಂಬ ಒಳ್ಳೆಯವರು. ಒಳ್ಳೆಯವ್ರ ಥರ ನಂಬಿಸೋದೆ ಅವನ ಕೆಲಸ. ತಪ್ಪು ಮಾಡ್ತಾ ಇದೆಯಾ ಗಾಯತ್ರಿ? ನಿಜವಾಗ್ಲೂ ನೀನು ಅವನ್ನ ಪ್ರೀತಿಸ್ತಿದ್ರೆ ಬೇಗ ಮರ್ತು ಹೋಗು.
ವರ್ಷದಿಂದ ಪರಿಚಯ ಇದ್ದಾರೆ, 6 ತಿಂಗಳಿಂದ ಪ್ರೀತಿಸ್ತಾ ಇದ್ದೀನಿ. ನೀನ್ ಒಳ್ಳೆಯವನಲ್ಲ ಅಂದ್ರೆ ಸಡನ್ ಆಗಿ ಹೇಗೆ ಮರ್ತೋಗುವಂತೀಯ? ನಾನು ನಿನ್ ಫ್ರೆಂಡು, ಅದಕ್ಕಿಂತ ಜಾಸ್ತಿನೇ ಕೂಡ. ನನ್ನ ಮಾತು ನೀನು ಯಾಕೆ ನಂಬ್ತಾ ಇಲ್ಲ? 6 ವರ್ಷಗಳ ಸ್ನೇಹಕ್ಕಿಂತ 6 ತಿಂಗಳು ಪ್ರೀತಿನೇ ಹೆಚ್ಚಾಯ್ತಾ? 20 ವರ್ಷ ಸಾಕಿದ ಅಪ್ಪ ಅಮ್ಮನಿಗಿಂತಲೂ ನನಗೆ 6 ತಿಂಗಳು ಪ್ರೀತಿನೇ ಹೆಚ್ಚು ಸಾಕು. ಪ್ರೀತಿ ಎಷ್ಟು ಮಹತ್ವ ಅಂದ್ರೆ ಪ್ರೀತಿ ಮಾಡಿದ್ರೇನೆ ಗೊತ್ತಾಗೋದು, ನಿನಗೆ ಗೊತ್ತಾಗಲ್ಲ. ನಿನ್ಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ ನಂಗೆ ಗೊತ್ತಿಲ್ಲ. ಮೋಸ ಹೋಗ್ತೀಯ, ನಿನ್ನ ಜೀವನನ ನಿನ್ನ ಕೈಯಾರೆ ನಾಶ ಮಾಡ್ಕೋತೀಯ. ನನ್ನ ಮಾತು ಕೇಳು. ಸಾಕು ಸೂರ್ಯ, ಸಾಕು. ನೀ ನನ್ನ ಬೆಸ್ಟ್ ಫ್ರೆಂಡ್ ಅಂತ, ನನ್ನ ಮನ್ಸು ಅರ್ಥ ಮಾಡ್ಕೋತೀಯ ಅಂತ ನಿನ್ನ ಹತ್ರ ಹೇಳಿದೆ. ಅಪ್ಪ ಅಮ್ಮಂಗೆ ಹೇಳಿದ್ರೆ ಒಪ್ಕೊಳ್ಳಲ್ಲ. ಅಟ್ಲೀಸ್ಟ್ ನೀನಾದರೂ ನಮ್ಮ ಮದುವೆ ಮಾಡಿಸ್ತೀಯ ಅನ್ಕೊಂಡ್ರೆ? ಈಗ ಈ ರೀತಿ ಬೇಡದಿರೋ ಮಾತಾಡಿ ನಮ್ಮ ಪ್ರೀತಿ ಹಾಳು ಮಾಡ್ತಾ ಇದೆಯಾ? ಸರಿ, ಅವನು ಒಳ್ಳೆಯವನಲ್ಲ ಅಂತ ಹೇಳಕ್ಕೆ, ಅವನು ಕೆಟ್ಟವನು ಅನ್ನಕ್ಕೆ ಒಂದು ಸಾಕ್ಷಿ ತೋರಿಸು. ಇವಾಗ ನೀನಿರೋ ಪರಿಸ್ಥಿತಿಯಲ್ಲಿ ನಾನು ಏನೇ ಸಾಕ್ಷಿ ತೋರಿಸಿದ್ರೂ ನಂಬೋದಿಲ್ಲ. ನಿನ್ನ ನಂಬಿಸೋಕೆ ನಾನು ಸಾಕ್ಷಿ ಕೂಡ ತರಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಖಚಿತವಾಗಿ ಹೇಳ್ತೀನಿ, ಯಾವತ್ತೋ ಒಂದಿನ ನೀನು ಯಾಕೆ ಇವನನ್ನ ಮದುವೆ ಆದೆ ಅಂತ ತಪ್ಪದೇ ಬೇಜಾರಾಗ್ತೀಯ. ಒಬ್ಬ ಫ್ರೆಂಡ್ ಆಗಿ ನಾನು ನಿನಗೆ ಆ ಥರ ಆಗಬಾರ್ದು ಅಂತ ಅನ್ಕೋತೀನಿ. ಅಣ್ಣ, ನಿಜ ಹೇಳಣ್ಣ, ನೀನು ಪ್ರೀತಿಸ್ತಿದೀಯ ತಾನೆ? ಪ್ರೇಮ ಯಾರಿಗೂ ಸಿಗಲ್ಲಮ್ಮ. ನೀನು ಯಾರನ್ನೂ ಪ್ರೀತಿಸಿಲ್ಲ ಅಂದ್ರೆ ಯಾವ ತೊಂದರೆನೂ ಇಲ್ಲ ಅಣ್ಣ. ಯಾರನ್ನಾದ್ರೂ ಪ್ರೀತಿಸಿದ್ರೆ ಮಾತ್ರ ಬೇಗ ಮದುವೆ ಆಗ್ಬಿಡು ಅಣ್ಣ. ಒಂದು ವೇಳೆ ಯಾರನ್ನಾದ್ರೂ ಪ್ರೀತಿಸಿ ಹೊರಗಡೆ ಹೇಳ್ಕೊಳಕ್ ಆಗ್ಲಿಲ್ಲ ಅಂತ ಅಂದ್ರೆ ಅದನ್ನ ಮರ್ತು ಬಿಡು. ನಿನಗೆ ಎಷ್ಟು ಹೇಳಿದ್ರು ಕೇಳದೆ ಬಂದಿದ್ಯಾ ಅಂದ್ರೆ ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ಕಣೇ. ಮಾಡ್ತೀನಿ ಬಾ.